ರಾಜೀನಾಮೆ ಕೊಡ್ತಾರಂತಂದು ವಿಜೇಂದ್ರ ಅವರು ಹೇಳ್ತಿದಾರಲ್ಲ ಸರ್, ಸುಳಿ ಕೊಟ್ಟೆ ಯಾವ ಪಕ್ಷದವರು ವಿಜೇಂದ್ರ ಅವರು? ಅಲ್ಲ, ವಿಜೇಂದ್ರ ಅವರು ಯಾವ ಪಕ್ಷದವರು? ನಮ್ಮ ಪಕ್ಷದ ಹೈಕಮಾಂಡ್ ಅಲ್ಲ ಅವರು. ಅವ್ರು ಯಾರು ಹೇಳಲಿಕ್ಕೆ ರಾಜೀನಾಮೆ ಕೊಡು ಅಂತ ಹೇಳಲಿಕ್ಕೆ? ಅವ್ರು ಮೊದಲು ಅವ್ರದ್ದು ಸರಿ ಮಾಡ್ಕೊಳ್ಳಿ. ಅವ್ರ ಪಕ್ಷದವರು ನೂರು ಕೋಟಿಗೆ ಬೇಡಿಕೆ ಇಟ್ಟಿದ್ದಾರೆ, ಇವರೇ ನಿಮ್ಮ ಪಕ್ಷದವರು ಹೇಳಿದ್ದಾರೆ. 1000 ಕೋಟಿ ಕೊಟ್ಟರು ನಮ್ಮ ಪಕ್ಷದವ್ರು ಯಾರು ಮಾರ್ಕೊಳ್ಳೋದಿಲ್ಲ. ಅವ್ರು ದಳ ಕಾಂಗ್ರೆಸ್ನವರು ಅವರು ಏನು ಸಪ್ನಾಗ ನೋಡ್ತಾ ಇದ್ದಾರೆ, ಏನು ಹೇಳ್ತಾರೆ, ಅವರು ಕನಸು ಕಾಣ್ತಾ ಇದ್ದಾರೆ, ಕನಸು ಕಾಣ್ತಾ ಇದ್ದಾರೆ. ಅದು ಆಗೋದಿಲ್ಲ. ಅದು ಮಾರ್ಕೊಳ್ಳೋರು ಏನಾದ್ರು ಇದ್ದರೆ ಅವ್ರದಲ್ಲೇ ಇರಬೇಕು. ಅದನ್ನು ಅವ್ರದ್ದು ಎಮ್ ಎಲ್ ಎ ಶಾಸಕರು ಕರೆಕ್ಟಾಗಿ ಇಟ್ಕೊಳ್ಳೋಕೆ ಹೇಳಿ. ನೋಡಿ, ನಾನು ನಿಜ ಹೇಳುವ, ನನಗೆ ಕರೆ ಬರಲಿಲ್ಲ, ನಮ್ಮವ್ರಿಗೆ ಯಾರಿಗೂ ಬರ್ಲಿಕ್ಕಿಲ್ಲ ಅಂದೇಳಿ. ಇದು ಕೆಲವ್ರಿಗೆ ಬಂದವರು ಹೇಳ್ತಾರೆ, ಹೇಳ್ತಾರೆ ಅಂದರೆ ಏನು, ಅವ್ರ ನಿಷ್ಠಾವಂತರು, ಅವ್ರು ಯಾವಾಗೂ ಮಾರ್ಕೊಳ್ಳೋರಲ್ಲ. ನಮ್ಗೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರಿಗೆ ನಾಚಿಕೆ ಆಗಬೇಕು. ಕೇಳೋರಿಗೆ 50 ಕೋಟಿ ಕೊಡ್ತೆ, 100 ಕೋಟಿ ಕೊಡ್ತೆ, ಎಲ್ಲೋದ್ರು ಇವರು ED ಮತ್ತು CBIನವ್ರು ಎಲ್ಲಿದ್ದಾರೆ ಈಗ? 100 ಕೋಟಿ ಇದ್ದವ್ರಿಗೆ ಏನು ಮಾಡ್ತಾ ಇದ್ದಾರೆ? ಇವರು ಹಿಂದೆ ಮಾಡಿದ್ದು ಇದೆ, ಈಗ ಮಾಡೋದು ಇದೆ. ಇವರೇ ನಮ್ಮದು ತತ್ವ ಸಿದ್ಧಾಂತ ಇರುವಂಥ ಪಕ್ಷ. ಯಾರು ಓಡಾಡಿದ್ರು ಅಂದ ಗಳಿಗೆಲ್ಲಿ ಮುಖ್ಯಮಂತ್ರಿ ಮಾಡಿಬಿಡೋದಿಲ್ಲ. ಯಾರು ಏನಾದರೂ ಹೇಳಿದ್ರು ಅಂದ ಗಳಿಗೆಲ್ಲಿ ಮುಖ್ಯಮಂತ್ರಿ ಇಳಿಸೋಕೆ ಇದು BJP ಪಕ್ಷ ಅಲ್ಲ. ಇದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಾವು 136 ಜನ ಶಾಸಕರಿದ್ದಾರೆ ನಮ್ಮ ಪಕ್ಷದಲ್ಲಿ, ನಾವು ತೀರ್ಮಾನ ಮಾಡ್ತೇವೆ. ವಿಜೇಂದ್ರನ ಹತ್ರ ಇಳಿಸ್ಲಿಕ್ಕೂ ಆಗುದಿಲ್ಲ, ಯಾರಿಗು ಮುಖ್ಯಮಂತ್ರಿ ಮಾಡ್ಲಿಕ್ಕೂ ಆಗುದಿಲ್ಲ. ಬದಲಾವಣೆ ಪ್ರಶ್ನೆ ಇಲ್ಲ ಅಂದಾಗ ಮತ್ತೆ 5 ವರ್ಷ ಅಂದೇಳಿ ಯಾಕೆ ಕೇಳ್ತೀರಿ? ಮುಖ್ಯಮಂತ್ರಿಗಳೇ ಇಲ್ಲ, ನಾನು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ YoYo TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.